ಈ ದೇಶದ ಒಬ್ಬ ಅತ್ಯಂತ ಎತ್ತರಕ್ಕೆ ಬೆಳೆದಂಥ ರಾಜಕಾರಣಿ ಇವತ್ತು ಮೋದಿಯು. ರಾಹುಲ್ ಗಾಂಧಿ ಬರಲಿಲ್ಲ, ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಆಗಲ್ಲ. ಬೆಂಗಳೂರಲ್ಲಿ ಗಡಿಗೆ ತಗೊಂಡು ಕುಡಿಯೋ ನೀರಿಗೆ ಮಂತ್ರಿಗಳ ತಲೆ ಮೇಲೆ ಹೊಡೆಯೋದೊಂದು ಬಾಕಿ. ಹಲವಾರು ಪತ್ರಿಕೆಗಳಲ್ಲಿ ಒಪಿನಿಯನ್ ಪೋಲ್ ಮಾಡಿದ್ದಾರೆ, ಇವತ್ತಿನ ಪತ್ರಿಕೆಗಳಲ್ಲೇ ತೆಗೆದು ನೋಡಿ. ಕೆಲವರು 18 ಸೀಟು ಬಿಜೆಪಿ ಗೆಲ್ಲುತ್ತೆ, ಬಿಜೆಪಿ JDS ಗೆಲ್ಲುತ್ತೆ ಅಂತ ಹೇಳಿದ್ದಾರೆ. ಕೆಲವರು 23 ಸೀಟ್ ಗೆಲ್ಲುತ್ತೆ ಅಂತ ಹೇಳಿದ್ದಾರೆ. ಹೀಗೆ ಒಪಿನಿಯನ್ ಪೋಲ್ ಪ್ರಕಾರ ಹಲವಾರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಈ ದೇಶದ ಒಬ್ಬ ಅತ್ಯಂತ ಎತ್ತರಕ್ಕೆ ಬೆಳೆದಂಥ ರಾಜಕಾರಣಿ ಇವತ್ತು ಮೋದಿಯವರು. ಮೋದಿಯವ್ರನ್ನ ಬಿಟ್ಟು ಈ ದೇಶದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಅವರ ಎತ್ತರಕ್ಕೆ ಬೆಳೀಲಿಕ್ಕೆ INDIA ಏನೋ ಕರ್ಕತಲ್ಲ, ಅದರಲ್ಲಿ ಯಾರೂ ಇಲ್ಲ. ಯಾರ್ಯಾರು? ಸ್ಟಾಲಿನ್ನ, ಮಮತಾ ಬ್ಯಾನರ್ಜಿನ, ಶರದ್ ಪವಾರ, ಆಮ್ ಆದ್ಮಿ ಲೀಡ್ರ ಹೇಳಿ. ಅದರಿಂದ ಇವತ್ತು ಸುಮ್ಮನೆ ಮನಸ್ಸಿಗೆ ಬಂದಂತೆ ಏನು ಬೇಕಾದರೂ ಮಾತಾಡೋದಕ್ಕೆ ಯಾರು ಬೇಡ ಅಂತ ಹೇಳ್ತಾರೆ? ಆದರೆ ಜನ ಮೆಚ್ಕೋಬೇಕಲ್ಲ. ನಾವು ಈಗ ರಾಹುಲ್ ಗಾಂಧಿ ಹೇಳಿದ್ದಾರೆ, ಇವತ್ತು ನಾವು ಅಧಿಕಾರಕ್ಕೆ ಬಂದರೆ ನಾನು ಸಾಲ ಎಲ್ಲ ಮನ್ನಾ ಮಾಡಿಬಿಡ್ತೀನಿ. ಇವತ್ತಿನ ಪತ್ರಿಕೆಯಲ್ಲಿ ಓದಿ, ಕುಮಾರಸ್ವಾಮಿ ಅವತ್ತೇ ಮಾಡಿ ಆಯಿತು. ಸಿದ್ದರಾಮಯ್ಯನವರ ಎಲ್ಲ ಭಾಗ್ಯಗಳಿಗೂ ದುಡ್ಡನ್ನು ಒದಗಿಸಿ ಅವತ್ತು 26,000 ಕೋಟಿ ಸಾಲ ಮನ್ನಾ ಮಾಡಿ. ಇವತ್ತು ರಾಹುಲ್ ಗಾಂಧಿ ಹೇಳ್ತಾರೆ, ನಾವು ಪವರಿಗೆ ಬಂದರೆ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತೇಳಿ. ಅಲ್ಲಿ ಹರಿಯಾಣದವರು ಧರಣ ಕೂತವ್ರೆ, ಅರೆಸ್ಟು ಪರೆಸ್ಟು ಅದೆಲ್ಲ ಗಲಾಟೆ ನಡೀತಾ ಇದೆ ಆ ಒಂದು ಪ್ರದೇಶದಲ್ಲಿ. ಆದರೆ ರಾಹುಲ್ ಗಾಂಧಿ ಇಡೀ ಇಂಡಿಯಾ ದೇಶಕ್ಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಬರಲಿಲ್ಲ, ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಆಗಲ್ಲ. ಹೀಗೆ ನಾನು ಹಲವಾರು ವಿಷಯ ಹೇಳ್ಬೋದು. ನಾನು ದಿನ ಅಡ್ವರ್ಟೈಸ್ಮೆಂಟು ಅಡ್ವರ್ಟೈಸ್ಮೆಂಟ್ ನೋಡಿ ಸಂತೃಪ್ತರಾಗಬೇಕು. ಏನು ಬೆಳಗಿಂದ ಸಾಯಂಕಾಲದವರೆಗೂ ಅಡ್ವರ್ಟೈಸ್ಮೆಂಟು. ಅಲ್ಲಿ ಬೆಂಗಳೂರಲ್ಲಿ ಗಡಿಗೆ ತಗೊಂಡು ಕುಡಿಯೋ ನೀರಿಗೆ ಮಂತ್ರಿಗಳ ತಲೆ ಮೇಲೆ ಹೊಡೆಯೋದೊಂದು ಬಾಕಿ. ಅಲ್ಲಿಗೆ ಹೋಗೋದಿಲ್ಲ ಇವರು, ಅಲ್ಲಿಗೆ ಹೋಗೋದಿಲ್ಲ ಇವರು. ಸ್ಥಿತಿ ಆಗಿದೆ ಬೆಂಗಳೂರಿನ ವಾತಾವರಣ, ಈ ರಾಜ್ಯದ ಕುಡಿಯೋ ನೀರಿನ ವಾತಾವರಣ, ಕಡೂರಲ್ಲಿ ಇಲ್ಲಿರೋ ಸ್ಥಿತಿ ಗತಿ ನೋಡಿದಾಗ ನಮಗೇ ಗೊತ್ತಾಗ್ತದೆ, ನಿಮಗೆ ಗೊತ್ತಾಗ್ತದೆ ಇಡೀ ರಾಜ್ಯದ ಪರಿಸ್ಥಿತಿ. ಅದು ಮಧ್ಯ ಕರ್ನಾಟಕದ ಜನತೆಯ ಸಂಕಷ್ಟ ಪರಿಸ್ಥಿತಿ ಹೇಳಲಿಕ್ಕಾಗಲ್ಲ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.